ಕಳೆದುಕೊಂಡ ಸೀತೆಯನ್ನ ಹೇಗೆ ನಂತರದಲ್ಲಿ ಶ್ರೀರಾಮಚಂದ್ರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಅಂತ ಸರಳವಾಗಿ ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟರು. ನೋಡ್ರಿ, ಹಿಂದಿನ ಶ್ಲೋಕದಲ್ಲಾಗಬೇಕಾದರೆ ರಾಮಾಂತಿಕೆ ಸ್ಥಿತ ದೇವಿ ಮಂದೈ ನಮಸನ್ನ ಸಮದೃಶ್ಯತ, ಯಾವಾಗ ರಾಮನ ಹತ್ತಿರದಲ್ಲಿಯೇ ಇರತಕ್ಕಂಥ ಸೀತಾದಿ ಸೀತಾದೇವಿಯನ್ನು ಮಂದರು ಅಜ್ಞಾನಿಗಳು ಅದನ್ನು ನೋಡಲಿಲ್ಲ ಅಲ್ವಾ. ರೂಪಾಂತರೇಣ ಕೈಲಾಸಂಗತ ನಿತ್ಯಾಗಿ ಇವರು ನಿತ್ಯಾಗಿ ಇವರು ಯಾವ ಒಂದು ಕ್ಷಣವೂ ಭಗವಂತನನ್ನು ಬಿಟ್ಟು ಆಚೆ ಈಚೆ ಇರುವವಳಲ್ಲ ಅಲ್ಲ ಲಕ್ಷ್ಮೀದೇವಿ. ಹಾಗಾಗಿ ಅಂಥ ಸೀತೆ ಪಕ್ಕದಲ್ಲಿ ಇದ್ದರೂ ಮಂದರಿ ಕಾಣ್ತಿ. ಆಗೇನು ಮಾಡಿದ ಶ್ರೀರಾಮಚಂದ್ರ, ನಿತ್ಯಂ ಪಶ್ಯಂ ನಿಜಾಂ ದೇವಿ, ತನ್ನ ಹೆಂಡತಿಯಾದ ಸೀತಾದೇವಿಯನ್ನು ನಿತ್ಯಂ ಪಶ್ಯನ್ ಯಾವಾಗಲೂ ನೋಡ್ತಾ ಇರ್ತಾರೆ. ಆದರೂ ಪೂರ್ಣ ಸಂತೋಷ ಸಂಭ್ರತ, ಪರಿಪೂರ್ಣವಾದ ಆನಂದವುಳ್ಳ ಭಗವಂತ ಯಾವಾಗಲೂ ಸೀತಾದೇವಿಯನ್ನು ನೋಡ್ತಾ ಇದ್ದರೂ ನ ದೃಶ್ಯತೆ ದೇವಿ ನ ದೃಶ್ಯತೆ, ಸೀತಾದೇವಿ ಕಾಣ್ತಾ ಇಲ್ಲ ಅಂತ ಇತಿ ಅಭೂತ್ ಸಂಕಟವಾನ್ ಇವ, ಸಂಕಟಗೊಂಡವನಂತೆ ಕಂಡ. ವಾಸ್ತವಿಕವಾಗಿ ಅವನಿಗೆ ಸಂಕಟ ಇಲ್ಲ. ಯಾಕೆ ಸಂಕಟ ಇಲ್ಲ? ಹೆಂಡತಿ ಕಳೆದು ಹೋಗೇ ಇಲ್ಲ, ಪಕ್ಕದಲ್ಲೇ ಇದ್ದಾಳೆ. ಆದರೆ ಯಾಕೆ ಕಾಣ್ತಾ ಇಲ್ಲ? ಮಂದರಿಗೆ ಕಾಣ್ತಾ ಇಲ್ಲ ಅಷ್ಟೆ. ಯಾರು ಅಜ್ಞಾನಿಗಳೋ ಅವರಿಗೆ ಕಾಣ್ತಾ ಇಲ್ಲ, ಹೊರತು ಉಳಿದ ಭಗವಂತ ಅವನು ಸಂಕಟಗೊಂಡವನಂತೆ ತೋರಿದನೇ ಹೊರತು ಅವನಿಗೆ ವಿಶೇಷವಾಗಿ ಸಂಕಟ ಇಲ್ಲ. ಯಾಕೆ ಅಂದರೆ ಪರಿಪೂರ್ಣವಾದ ಸಂತೋಷವುಳ್ಳವನಾಗಿದ್ದಾನಾದ್ರಿಂದ ಅವನಿಗೆ ಯಾಕೆ ಎರಡು ವಿಶೇಷಣ ಹಿಂದೆ ಮುಂದೆ ಕೊಟ್ಟರು ನೋಡ್ರಿ. ಪೂರ್ಣ ಸಂತೋಷ ಸಂಪ್ರದ, ಪರಿಪೂರ್ಣವಾದ ಆನಂದದಿಂದ ಕೂಡಿದವ ಭಗವಂತ, ಇಂಥ ಭಗವಂತನಿಗೆ ಸಂಕಟ ಉಂಟೋ? ಸಂಕಟ ಇಲ್ಲ. ಸಂಕಟಗೊಂಡವನಂತೆ ಯಾಕೆ ತೋರಿದ? ಅದಕ್ಕೆ ಕಾರಣ ಹಿಂದೆ ಇದೆ. ಯಾಕೆ ಅಂದರೆ ಪೂರ್ಣ ಸಂತೋಷ ಸಂಕೃತ ಅಂತ, ಅದು ಸ್ವಲ್ಪ ಆನಂದ, ಪೂರ್ಣವಾದ ಆನಂದದಿಂದ ತುಂಬಿ ಹೋಗಿದ್ದಾನೆ ಭಗವಂತ. ಹಾಗಾಗಿ ಭಗವಂತನಿಗೆ ಸಂಕಟ ಇಲ್ಲ. ಹಾಗಾದರೆ ತೋರ್ತಾ ಇದ್ದಾನಲ್ಲ, ಸಂಕಟಗೊಂಡವನಂತೆ ತೋರಿದ್ದೆ ವಿನಃ, ಅದಕ್ಕೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ತೋರಿದ್ದೆಲ್ಲ ಸತ್ಯ ಆಗಬೇಕಾಗಿಲ್ಲ ಅಂತ. ಇರೋದು ಸತ್ಯ ಆಗುತ್ತೆ, ತೋರಿದ್ದು ಸತ್ಯ ಆಗುತ್ತೆ. ಹಗ್ಗವನ್ನು ಹಗ್ಗದಲ್ಲಿ ನಮಗೆ ಹಾವು ತೋರಿತು, ತೋರಿದ್ದು ಹಾವು, ಹಾವು ಸತ್ಯ ಆಯಿತು. ಲೈಟ್ ಹಾಕಿ ನೋಡಿದ್ರಿ ಅದು ಹಗ್ಗ ಹಗ್ಗವಾಗಿ. ಕಪ್ಪೆ ಚಿಪ್ಪನ್ನು ನೋಡಿದರೆ ಅಲ್ಲಿ ನಮಗೆ ಬೆಳ್ಳಿ ಕಂಡಂತೆ ಕಾಣುತ್ತೆ. ಅಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿತು, ತೋರಿತು ಸತ್ಯ. ಹತ್ತಿರ ಹೋಗಿ ನೋಡಿದೆವು, ನೋಡಿದಾಗ ಓಹೋ ಇದು ಬೆಳ್ಳಿ ಅಲ್ಲ, ಇದು ಶುದ್ಧಿಯೇ ಕಪ್ಪೆ ಚಿಪ್ಪು ಅಂತ ಜ್ಞಾನ ಬಂತು. ಹಾಗಾದರೆ ರಜದ ತೋರಿದ್ದು ತೋರಿದ್ದು ನನಗೆ ಮಿಥ್ಯ. ಹಾಗೆ ರಾಮಚಂದ್ರ ಪರಿಪೂರ್ಣವಾದ ಆನಂದವುಳ್ಳವನಾಗಿದ್ದಾನೆ. ಹಾಗಾದರೆ ಸಂಕಟಗೊಂಡವನಂತೆ ತೋರಿದನಲ್ಲ, ತೋರ್ತಲ್ಲ ಸಂಕಟ, ಅದು ಮಿಥ್ಯ, ಸುಳ್ಳು. ರಾಮಚಂದ್ರನಲ್ಲಿ ಪರಿಪೂರ್ಣವಾದ ಆನಂದ ಇದೆ ಅಂತ ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ನೋಡಬೇಕು. ಇದರಲ್ಲಿ ಮೂರು ಅವ್ಯಯ, ನಿತ್ಯಂ ಅದು ಒಂದು ಅವ್ಯಯ, ನಾ ಎಂಬುದು ಅವ್ಯಯ, ಇವ ಎಂಬುದು ಅವ್ಯಯ, ಮೂರು ಅವ್ಯಯಗಳನ್ನು ಒಳಗೊಂಡಿರತಕ್ಕಂಥ ಶ್ಲೋಕ ಇದೆ. ಇನ್ನು ಪಶ್ಯನ್ ಅಂತ ಇದೆ, ಇನ್ನು ಅದು ಶತ್ರಂತವಾದ ಶಬ್ದ. ಪಶ್ಯನ್ ಪಶ್ಯಂತೋ ಪಶ್ಯಂತಹ, ಗಚ್ಚನ್ ಗಚ್ಚಂತೋ ಗಚ್ಚಂತಹ, ಆ ಶಬ್ದವನ್ನು ಹೇಗೆ ನಡೆಸ್ತೇವೋ ಅದರಂತೆ ಅಂತ ಅರ್ಥ. ಇನ್ನು ಪೂರ್ಣ ಸಂತೋಷ ಸಂಭೃತ ರಾಮ ನ ದೃಶ್ಯತೆ, ಅದೊಂದು ಕ್ರಿಯಾಪದ. ಅಭೂತ್ ಅನ್ನೋದು ಕೂಡ ಒಂದು ಕ್ರಿಯಾಪದ. ದೇವಿ ಅನ್ನೋದು ಈಕಾರಾಂತವಾದ ಸ್ತ್ರೀಲಿಂಗ ಶಬ್ದ. ದೇವಿ ದೇವಿಯೋ ದೇವ್ಯ ಎಂಬುದು ಅದನ್ನು ನಡೆಸುವ ಕ್ರಮ ಅಂತ ಇಷ್ಟು ಈ ಶ್ಲೋಕದ ಬಗ್ಗೆ ತಿಳಿತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಕೂಡ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣ ನಮಸ್ತೆ. ಸೀತೆ ಕಂಡಿಲ್ಲ ಅಂತ ಹೇಳೋದು ಮಂದರು.